ರಾಜ್ಯ ತೈಲ ಉತ್ಪಾದನೆಗೆ ಆದ್ಯತೆ ನೀಡಿ ಪೂರಕ ಬೆಳೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಪ್ರಯತ್ನವನ್ನು ಮುಂದುವರೆಸಲಾಗಿದೆ ಎಂದು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕಲಬುರಗಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಖಾದ್ಯ ತೈಲ ಕಚ್ಚಾ ವಸ್ತುಗಳ ಆಮದು ಮಾಡಿಕೊಳ್ಳುವ ಪ್ರಮಾಣವನ್ನು ತಗ್ಗಿಸಲು ಕ್ರಮ ಕೈಗೊಳ್ಳಲಾಗಿದ್ದು ಆತ್ಮನಿರ್ಭರ ಪರಿಕಲ್ಪನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಗುರಿ ಹೊಂದಲಾಗಿದೆ. ಎಣ್ಣೆಕಾಳು ಕೃಷಿಗೆ ಪ್ರೋತ್ಸಾಹ ನೀಡಲು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಖಾದ್ಯ ಎಣ್ಣೆ ತಯಾರಿಕೆಗೆ ಸಣ್ಣ ಉದ್ದಿಮೆಗಳನ್ನು ಉತ್ತೇಜಿಸಲು ಆರ್ಥಿಕ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ನಿರ್ಭರ ಮಾಡುವುದಕ್ಕೆ ವಿಶೇಷವಾದಂತಹ ಒತ್ತನ್ನು ಕೊಡಬೇಕು ಅಂತ ಹೇಳಿ ಖಾದ್ಯ ತೈಲವನ್ನು ವಿಶೇಷ ನಾವು ಫೋಕಸ್ ಮಾಡ್ತಾ ಇದ್ವಿ. ಅದಕ್ಕಾಗಿ ಇವತ್ತು ಬೀಜಗಳ ಕಿಟ್ ಕೊಡುವಂಥದ್ದು, ಬೇರೆ ಬೇರೆ ಎಣ್ಣೆ ಕಾಳುಗಳಿಗೆ ಆದ್ಯತೆ ಕೊಡುವಂಥದ್ದು, ಅವರವರ ಊರಲ್ಲಿ ಎಫ್ಎಂಗಳ ಮೂಲಕ ಸ್ಟಾರ್ಟ್ಅಪ್ ಮೂಲಕ ಗಾಣಗಳನ್ನು ಮಾಡುವಂಥದ್ದು ಇಟ್ಟುಕೊಳ್ಳುವಂಥದ್ದು, ಶುದ್ಧವಾದ ಎಣ್ಣೆ ತಿನ್ನುವುದು ಕೂಡ ಬಹಳ ಇಂಪಾರ್ಟೆಂಟ್. ನಮ್ಮ ಫುಡ್ ಸೆಕ್ಯೂರಿಟಿಯಲ್ಲಿ ಅದು ಇಂಪಾರ್ಟೆಂಟ್. ಈ ಕಾರಣಕ್ಕಾಗಿ ವಿಶೇಷ ಒತ್ತನ್ನು ಕೊಡ್ತೀವಿ. ಅದೇ ತಕ್ಷಣಕ್ಕೆ ಇವತ್ತು ಬೆಳಗಾವಿ ಮತ್ತು ಸೂರ್ಯಕಾಂತಿಯಿಂದಲೇ ಪರಿಸಕ್ಕಾಗುತ್ತಾ ಆಗಲ್ಲ. ಅದಕ್ಕಾಗಿ ನಾರ್ತ್ ಈಸ್ಟಲ್ಲಿ ನಾವೇ ಪಾಮಲಿನ್ ಬೆಳೆಸುವುದಕ್ಕೆ ಕೂಡ ವಿಶೇಷ ಒತ್ತು ಕೊಡ್ತೀವಿ. ಯಾಕಂದರೆ ಅಲ್ಲಿಯ ಪರಿಸರ ಪಾಮಲಿನ್ ಬೆಳೆಯೋದಕ್ಕೆ ಸೂಕ್ತ ಇದೆ. ಈ ಕಾರಣಕ್ಕಾಗಿ ಇವತ್ತು ಆಂಧ್ರ ಪ್ರದೇಶ ಸುಮಾರು 10 ಲಕ್ಷ ಎಕರೆಯಲ್ಲಿ ಪಾಮಲಿನ್ ಸಸಿಗಳನ್ನು ಹಾಕಿದೆ. ವಿದೇಶದಿಂದ ಬೀಜ ತರಿಸಿಕೊಂಡು ಅದನ್ನು ಹಾಕಿದೆ. ಹಾಗೆ ನಾರ್ತ್ ಈಸ್ಟಲ್ಲೂ ಮಾಡ್ತಾ ಇದ್ದಾರೆ. ನಾವು ನಮ್ಮ ರಾಜ್ಯದಲ್ಲಿ ಸುಮಾರು 13 ಲಕ್ಷ ಎಕರೆ ಟನ್ನಲ್ಲಿ ನಾವು ಸೂರ್ಯಕಾಂತಿ ಮತ್ತು ನೆಲಗಡಲೆ ಹಿಂದೆ ಬೆಳೀತಾ ಇದ್ವಿ 10 ವರ್ಷದ ಹಿಂದೆ. ಈಗ ಅದು 3 ಲಕ್ಷ ಎಕರೆಗೆ ಬಂದಿದೆ. ಅಂದರೆ ಅಷ್ಟು ಕಡಿಮೆ ಆಗ್ತಾ ಇದೆ ದೇಶದಲ್ಲಿ. ಈ ಕಾರಣಕ್ಕಾಗಿ ಇದಕ್ಕೆ ಒತ್ತು ಕೊಡುವಂಥದ್ದನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಪಾಮಲಿನಿ ಮಿಷನ್ ಮಾಡಿದೆ. ಅದರ ಜೊತೆಗೆ ಈ ರೀತಿಯ ಅದು ಕುಸುಬೆ ಇರ್ಬೋದು ಅಥವಾ ಸೋಯಾಬೀನ್ ಇರ್ಬೋದು, ಸಾಸಿವೆ ಇರ್ಬೋದು, ಈ ಎಲ್ಲ ಎಣ್ಣೆ ಕಾಳುಗಳಿಗೆ ಕೂಡ ಒತ್ತು ಕೊಡುವಂಥದ್ದು ನಡೀತಾ ಇದೆ ನೆಲಗಡಲೆಗೆ. ಬಿಜೆಪಿ ಭ್ರಷ್ಟಾಚಾರವನ್ನು ಯಾವುದೇ ಹಂತದಲ್ಲೂ ಸಹಿಸುವುದಿಲ್ಲ, ಲೋಕಾಯುಕ್ತ ಸಂಸ್ಥೆಯ ಬಲವರ್ಧನೆಗೆ ಆದ್ಯತೆ ನೀಡಿದೆ ಎಂದರು. ಮೋದಿಯವರು ಸರ್ಕಾರಿ ಸಾಧನೆ ಇರ್ಬೋದು, ನಮ್ಮ ಸರ್ಕಾರಿ ಸಾಧನೆ ಇರ್ಬೋದು, ಯೋಜನೆ ಇರ್ಬೋದು, ಜನರಿಗೆ ತಲುಪುವಂತ ಕೆಲಸ ಯಾವ್ದೋ ಒಂದು ವೇದಿಕೆ ಬೇಕು. ಆ ವೇದಿಕೆಯಲ್ಲಿ ಕಲ್ಪನೆ ಮಾಡಿ ನಿರ್ಮಾಣ ಮಾಡಿ